ಈ ಸಂದರ್ಭದಲ್ಲಿ ನಾನು ಒಂದು ಬಹಳ ಮುಖ್ಯವಾದ ಒಂದು ಘಟನೆಯನ್ನ ನಾನು ನೆನೆಸಿಕೊಳ್ಳಬೇಕು ಸ್ನೇಹಿತರೆ ಏನು ಅಂತಂದ್ರೆ ಅದು ಕೆಂಗಲ್ ಹನುಮಂತಯ್ಯನವರ ಮೇಲೆ ನಡೆದಂತ ಒಂದು ಹಲ್ಲೆಯ ಪ್ರಕರಣ ಏನು ಹಲ್ಲೆಯ ಪ್ರಕರಣ ನೆನೆಯೋಣ ನಾಡಿನ ನುಡಿಕಾರರ ನೆನೆಯೋಣ ನೆನೆಯೋಣ ಸ್ಮರಿಸೋಣ ಶಾಸನ ಗುಡಿಕಾರರ ಸ್ಮರಿಸೋಣ ಸ್ಮರಿಸೋಣ ಬಹಳ ಒಳ್ಳೆ ವಿಷಯ ರೋಚಕವಾದ ವಿಷಯ ಎಸ್ ಬ್ಲೂ ಪ್ರಿಂಟ್ ರೆಡಿ ಆಯಿತು ಇಲ್ಲಿ ಒಂದು ಬಹಳ ಮುಖ್ಯವಾದ ವಿಷಯ ನಾನು ನಿಮ್ಮ ಮುಂದೆ ಪ್ರಸ್ತಾಪಿಸಲೇಬೇಕು ಸ್ನೇಹಿತರೆ ಏನಂತಂದ್ರೆ ನೋಡಿ ಆವತ್ತಿನ ಆಡಳಿತಗಾರರ ಜನಪ್ರತಿನಿಧಿಗಳ ನಾಯಕರ ಒಂದು ದೂರದೃಷ್ಟಿ ಹೇಗಿತ್ತು ಮತ್ತು ದೂರಾಲೋಚನೆ ಅಂದರೆ ಫೋರ್ ಸೈಟೆಡ್ನೆಸ್ ಎಷ್ಟಿತ್ತು ಮತ್ತು ಅವರ ಒಂದು ಒಂದು ಬುದ್ಧಿಮತ್ತೆ ಎಷ್ಟಿತ್ತು ಕಾರ್ಯಕ್ಷಮತೆ ಹೇಗಿತ್ತು ಅನ್ನೋಕೆ ನನಗೆ ಮಾತು ಹೇಳಲೇಬೇಕು ನಿಮಗೆ ಕೆಂಗಲ್ ಹನುಮಂತಯ್ಯನವರು ಒಂದು ವಿಷಯನ ಆಲೋಚನೆ ಮಾಡಿದ್ರೆ ಏನೇನು ಇರಬೇಕು ಆ ಕಟ್ಟಡದಲ್ಲಿ ಅಂತ ಆ ತಂಡ ತಜ್ಞರ ತಂಡ ಕೇಳಿದಾಗ ಹೇಳ್ತಾರೆ ನೋಡಿ ನಮ್ಮ ಸಂವಿಧಾನದ ಪ್ರಕಾರ ಇರೋದು ಮೂರು ವಿಷಯ ಒಂದು ಶಾಸಕಾಂಗ ಇನ್ನೊಂದು ಕಾರ್ಯಾಂಗ ಇನ್ನೊಂದು ನ್ಯಾಯಾಂಗ ಅಂದರೆ ಲೆಜಿಸ್ಲೇಚರ್ ಶಾಸಕಾಂಗ ಅಂದರೆ ನಾವು ಆರಿಸಿ ಕಳಿಸಿದ ಜನಪ್ರತಿನಿಧಿಗಳು ಕೂತು ಚರ್ಚೆ ಮಾಡಿ ಶಾಸನಗಳನ್ನು ರೂಪಿಸುವಂತಹ ಒಂದು ವಿಂಗ್ ಶಾಸಕಾಂಗ ಕಾರ್ಯಾಂಗ ಮಾಡಿದ ಶಾಸನಗಳನ್ನು ಜಾರಿಯಲ್ಲಿ ತರುವಂಥದ್ದು ಕಾರ್ಯಾಂಗ ಇವುಗಳಲ್ಲಿ ಏನಾದರೂ ತಪ್ಪಾದರೆ ಸರಿಪಡಿಸೋಕೆ ಇರುವಂಥದ್ದು ನ್ಯಾಯಾಂಗ ಜುಡಿಷಿಯರಿ ಮೀನ್ಸ್ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಇವು ಮೂರು ಒಟ್ಟಿಗೆ ಇರುವಂಥ ಒಂದು ಕಟ್ಟಡ ಆಗಬೇಕು ಮೂರು ಒಟ್ಟಿಗೆ ಇರಬೇಕು ಅಂತಂದಾಗ ಬಹಳ ಜನರಲ್ಲಿ ಅಪಸ್ವರ ಬರುತ್ತೆ ಬಹಳ ಜನ ಹಿರಿಯರು ಹೇಳ್ತಾರೆ ಇಲ್ಲ ಚೆನ್ನಾಗಿರಲ್ಲ ನೀವು ಶಾಸಕಾಂಗಕ್ಕೆ ಮಾತ್ರ ಕಟ್ಟಡ ಕಟ್ಕೊಳ್ಳಿ ಕಾರ್ಯಾಂಗ ಬೇರೆ ಇರಲಿ ಅಂದರೆ ಆ ಎಕ್ಸಿಕ್ಯೂಟ್ರಿ ಇದೆಯಲ್ಲ ಅಂದರೆ ನಮ್ಮ ಸೆಕ್ರೆಟರಿಯೇಟ್ ಅಂತ ನಾವೇನು ಕರಿತೀವಿ ರೀ ಅಂದರೆ ಸಚಿವಾಲಯ ಆ ಅಧಿಕಾರಿಗಳ ವರ್ಗ ಆ ಅಧಿಕಾರಿಗಳ ವರ್ಗದ ಕೆಳಗಡೆ ಬರುವಂಥ ಕೆಲಸಗಾರರು ಇವರೆಲ್ಲವನ್ನು ಬೇರೆ ಮಾಡಿ ಅಂತಂದಾಗ ಕೆಂಗಲ್ ಹನುಮಂತಯ್ಯನವರು ಒಂದು ಮಾತು ಹೇಳ್ತಾರೆ ಇಲ್ಲ ಇಲ್ಲ ಹಾಗೆ ಮಾಡಬಾರ್ದು ನಾವು ಯಾಕಂದರೆ ಆಡಳಿತ ಚುರುಕಾಗಿರಬೇಕು ಅಂತಂದರೆ ಶಾಸನ ರೂಪಿಸೋರು ಶಾಸನವನ್ನು ಜಾರಿಗೊಳಿಸುವ ಅಧಿಕಾರಿ ವರ್ಗ ಒಟ್ಟಿಗೆ ಇರಬೇಕು ನೀವು ಫೈಲ್ಗಳನ್ನ ಹಿಡ್ಕೊಂಡು ಆ ಊರಿಂದ ಈ ಊರು ಈ ಊರಿಂದ ಆ ಊರಿಗೆ ಅಲಿಬಾರ್ದು ಕಟ್ಟಡದಿಂದ ಕಟ್ಟಡಕ್ಕೆ ಅಲ್ಲದು ಅಲ್ಲದೆ ಸಮಯ ವೇಸ್ಟ್ ಆಗುತ್ತೆ ಜನಗಳು ತೊಂದರೆ ಆಗುತ್ತೆ ಹಾಗೆ ಮಾಡಬೇಡಿ ಎಲ್ಲ ಒಟ್ಟಿಗೆ ಇರಬೇಕು ಅಂಥೇಳಿ ಭಾಳ ಬಲವಾಗಿ ಪ್ರತಿಪಾದಿಸ್ತಾರೆ ಹಾಗಾಗಿ ಇವತ್ತಿನ ವಿಧಾನಸೌಧ ಕಟ್ಟಡದಲ್ಲಿ ನೀವು ಗಮನಿಸ್ಬೋದು ಚರ್ಚೆಗಳು ಇಲ್ಲೇ ಆಗುತ್ತೆ ವಿಧಾನಸಭೆ ವಿಧಾನ ಪರಿಷತ್ನ ಚರ್ಚೆಗಳು ಇಲ್ಲೇ ಆಗುತ್ತೆ ಸೆಕ್ರೆಟರಿಯೇಟ್ ಕೂಡ ಒಳಗಡೆ ಇದೆ ಆದರೆ ಎದುರುಗಡೆ ನಿಮ್ಮ ಹೈಕೋರ್ಟು ಇದೆ ಸೊ ಹಾಗಾಗಿ ಒಂದೇ ಹತ್ತತ್ರ ಆಲ್ಮೋಸ್ಟ್ ಒಂದೇ ಏರಿಯಾದಲ್ಲಿ ಒಂದೇ ಕಾಂಪೌಂಡಲ್ಲಿ ನಮಗೆ ಈ ಒಂದು ಕಟ್ಟಡ ರೆಡಿಯಾಗಿದೆ ಎಂಥ ದೂರದೃಷ್ಟಿಯ ವಿಷಯ ಅಲ್ವಾ ಅದು ಸಮತೆ ಕ್ಷಮತೆ ಸ್ಥಿರತೆ ತಂದೋರ ಜನತೆ ಜನತೆ ಜಯತೆ ಅಂದೋರ ನೆನೆಯೋಣ ನಾಡಿನ ನುಡಿಕಾರರ ನೆನೆಯೋಣ ಆಯಿತು ಪ್ಲಾನಿಂಗ್ ಆಯಿತು ಕೆಲಸ ಪ್ರಾರಂಭ ಆಗಬೇಕಲ್ಲ ಅದಕ್ಕೆ ಮೊದಲು ಈ ಕಟ್ಟಡದ ವಿನ್ಯಾಸ ಹೇಗಿದೆ ಅನ್ನೋದನ್ನು ನಾನು ನಿಮಗೆ ಪ್ರಮುಖವಾಗಿ ಹೇಳಲೇಬೇಕು ಸ್ನೇಹಿತರೆ ಎಷ್ಟು ಜನ ಒಳಗಡೆ ಹೋಗಿದ್ದೀರೋ ಗೊತ್ತಿಲ್ಲ ಆದರೆ ನಾನಂತೂ ನನಗೊಂದು ಸೌಭಾಗ್ಯ ಸಿಕ್ಕಿತ್ತು ಒಂದು ಅವಕಾಶ ಸಿಕ್ಕಿತ್ತು ನಮ್ಮ ಹೆಮ್ಮೆಯ ಕಟ್ಟಡ ನಮ್ಮ ಕರ್ನಾಟಕದ ಹೆಮ್ಮೆಯ ಕಟ್ಟಡಗಳಲ್ಲಿ ಒಂದಾದ ವಿಧಾನಸೌಧದ ಇಂಚಿಂಚೂ ಜಾಗಕ್ಕೆ ಹೋಗಿ ನೋಡುವ ಜೊತೆಗೆ ಅದನ್ನು ಚಿತ್ರೀಕರಣ ಮಾಡುವಂಥ ಒಂದು ಅವಕಾಶ ಸಿಕ್ಕಿತ್ತು ಯಾವಾಗ 2016ರಲ್ಲಿ ಎಸ್ ಏನು 2016ರಲ್ಲಿ ಕೇಳ್ಬೋದು ಆಗ ನಮ್ಮ ಹೆಮ್ಮೆಯ ವಿಧಾನಸೌಧ ಕಟ್ಟಡ ಕಟ್ಟಿ ಸರಿಯಾಗಿ 60 ವರ್ಷ ಆಗಿತ್ತು ಆ 60 ವರ್ಷದ ನೆನಪಿಗೆ ಸರ್ಕಾರ ಒಂದು ಸಾಕ್ಷ್ಯಚಿತ್ರ ಮಾಡಿಸಿತ್ತು ಆ ಸಾಕ್ಷ್ಯಚಿತ್ರವನ್ನು ಒಂದು ಮಾಡುವ ಒಂದು ತಂಡದಲ್ಲಿ ನಾನು ಕೂಡ ಇದ್ದೆ ಅಂತ ಹೇಳೋಕ್ಕೆ ನನಗೆ ಭಾಳ ಹೆಮ್ಮೆ ಆಗುತ್ತೆ ಆಗ ನಾನು ಇದ್ರ ಬಗ್ಗೆ ಬಹಳ ಡೀಪಾಗಿ ನಾನು ನನ್ನ ಪತ್ನಿ ಸವಿತಾ ಡೀಪಾದ ಒಂದು ರಿಸರ್ಚ್ ಮಾಡುವ ಸಂಶೋಧನೆ ಮಾಡುವ ಅಧ್ಯಯನ ಮಾಡುವ ತಿಳ್ಕೊಳ್ಳುವ ಒಂದು ಅವಕಾಶ ಸಿಕ್ಕಿತ್ತು ಜೊತೆಗೆ ನಾನು ನಮ್ಮ ಕ್ಯಾಮ್ರಾಮನ್ ರವಿರಾಜ್ ನಮ್ಮ ಸ್ನೇಹಿತರೆಲ್ಲರೂ ಸೇರಿ ಇಡೀ ಕಟ್ಟಡವನ್ನು ಓಡಾಡಿ ಮೂಲೆ ಮೂಲೆಯನ್ನು ಕಟ್ಟಡ ಎಲ್ಲವನ್ನು ಚಿತ್ರೀಕರಿಸುವ ಅವಕಾಶ ಸಿಕ್ಕಿತ್ತು ದಾಖಲೆಗಳೇ ನಿಮಗೆಲ್ರಿಗೂ ಮಾಹಿತಿ ಸಿಗಲಿ ಎನ್ನುವ ಕಾರಣಕ್ಕೆ ನಾನು ಈ ವಿಡಿಯೋ ಮಾಡ್ತಿರೋಂಥದ್ದು ಸ್ನೇಹಿತರೆ ನೀವು ಎಷ್ಟು ಜನ ಒಳಗಡೆ ಹೋಗಿದ್ದೀರಿ ಗೊತ್ತಿಲ್ಲ ಆದರೆ ಇಡೀ ವಿಧಾನಸೌಧ ಕಟ್ಟಡ ಒಂದು ಬಹಳ ವೈಜ್ಞಾನಿಕವಾದಂತಹ ಬಹಳನೇ ವೈಜ್ಞಾನಿಕವಾದಂತಹ ಕಟ್ಟಡ ವಿನ್ಯಾಸ ಹೇಗಿರಬೇಕು ಅನ್ನೋದಕ್ಕೆ ಒಂದು ಬಹಳ ದೊಡ್ಡ ಉದಾಹರಣೆ ಈ ವಿಧಾನಸೌಧ ಕಟ್ಟಡ ಹೇಗೆ ಕೆಂಗಲ್ ಹನುಮಂತಯ್ಯನವರ ತಲೆಯಲ್ಲಿ ಏನಿತ್ತು ಅಂತಂದರೆ ಮಧ್ಯದಲ್ಲಿ ವಿಧಾನಸೌಧ ಆ ಕಟ್ಟಡದ ಮಧ್ಯದಲ್ಲಿ ಅಸೆಂಬ್ಲಿ ಹಾಲ್ ಇರಬೇಕು ನಾವು ಶಾಸಕರು ಅಥವಾ ಜನರು ಆರಿಸಿ ಕಳಿಸಿದ್ದ ಜನಸೇವಕರು ನಾವು ಸರ್ವಾಧಿಕಾರಿಗಳಲ್ಲ ನಾವೇನು ದೊರೆಗಳಲ್ಲ ನಾವು ರಾಜರಲ್ಲ ಪ್ರಭುಗಳಲ್ಲ ನಾವು ಪ್ರಜಾಸೇವಕರು ನಾವುಗಳು
ಜನರ ಕಷ್ಟಗಳನ್ನು ನಮ್ಮನ್ನು ಆರಿಸಿ ಕಳಿಸಿದ ಸಾಮಾನ್ಯ ಮತದಾರನ ಕುಂದುಕೊರತೆಗಳನ್ನು ಚರ್ಚಿಸಿ ಆತನಿಗೆ ಆಕೆಗೆ ಒಂದು ನ್ಯಾಯವಾದ ಒಂದು ಶಾಸನವನ್ನು ರೂಪಿಸುವ ಜವಾಬ್ದಾರಿ ನಮಗೆ ಕೊಟ್ಟಿದ್ದಾರೆ. ನಾವು ಕೂತು ಚರ್ಚಿಸುವ ಜಾಗ ಇಡಿ ಆ ಕಟ್ಟಡದ ಮಧ್ಯದಲ್ಲಿರಬೇಕು. ಅದರ ಸುತ್ತ ಎಲ್ಲ ಅಧಿಕಾರಿಗಳ ಕೊಠಡಿಗಳು ಇರಬೇಕು. ಮೂರನೇ ಮಹಡಿಯಲ್ಲಿ ಮುಖ್ಯಮಂತ್ರಿಯ ಕೊಠಡಿ ಇರಬೇಕು. ವಿರೋಧ ಪಕ್ಷದ ನಾಯಕರ ಕೊಠಡಿ ಇರಬೇಕು. ಮತ್ತು ನಾಲ್ಕು ದಿಕ್ಕಿಗೂ ಗೋಪುರಗಳು ಇರಬೇಕು. ನಾಲ್ಕು ದಿಕ್ಕಿಗೂ ಗೋಪುರಗಳು ಇರಬೇಕು. ಮಧ್ಯದಲ್ಲಿ ಒಂದು ದೊಡ್ಡ ಗೋಪುರ ಇರಬೇಕು. ಹೀಗೆ ಬಹಳಾನೆ ವೈಜ್ಞಾನಿಕವಾಗಿ ಮತ್ತು ಬಹಳಾನೆ ಅರ್ಥಪೂರ್ಣವಾಗಿ ಆಲೋಚಿಸಿದರ ಫಲ ಇವತ್ತು ನಮ್ಮ ಎದುರುಗಡೆ ಈ ಒಂದು ಅದ್ಭುತವಾದ ಕಟ್ಟಡ, ಈ ಅದ್ಭುತವಾದ ಕಲ್ಲಿನಲ್ಲಿ ಅರಳಿದ ಕಾವ್ಯ ವಿಧಾನಸೌಧ ತಯಾರಾಗಿ ನಮ್ಮ ಮುಂದೆ ನಿಂತಿದೆ. ಸ್ನೇಹಿತರೆ, ಎಂಥ ಒಳ್ಳೆಯ ಆಲೋಚನೆ ಅಲ್ವಾ? ಜನರು ನಮ್ಮನ್ನು ಆರಿಸಿ ಕಳಿಸಿದ್ದಾರೆ ಗೆಳೆಯ, ಜನರು ನಮ್ಮನ್ನು ಆರಿಸಿ ಕಳಿಸಿದ್ದಾರೆ. ನಾವು ಕೂತು ಚರ್ಚಿಸುವ ಜಾಗ ಬಹಳ ಪವಿತ್ರವಾದದ್ದು, ದೇವಸ್ಥಾನಕ್ಕಿಂತಲೂ ದೊಡ್ಡದು. ಅದಕ್ಕೆ ಎಲ್ಲ ಹಾಕಿರೋದು ಸರ್ಕಾರದ ಕೆಲಸ, ದೇವ್ರ ಕೆಲಸ ಅಂತ ಸುಮ್ಮನೆ ಹಾಕಿಲ್ಲ, ತಮಾಷೆಗೆ ಟೈಮ್ ಪಾಸ್ಗೆ ಹಾಕಿದಲ್ಲ. ಅದು ಸರ್ಕಾರದ ಕೆಲಸ, ದೇವ್ರ ಕೆಲಸ ಅಂತಂದರೆ ಪ್ರಜೆಗಳು, ಮತದಾರರು ನಮ್ಮನ್ನು ಆರಿಸಿ ಕಳಿಸಿದವರು ದೇವರಿಗೆ ಸಮಾನ. ಅವ್ರ ಕೆಲಸ ನಾವು ಮಾಡಬೇಕು ಅಂದರೆ ಒಂದು ರೀತಿ ಆ ಅಸೆಂಬ್ಲಿ ಹಾಲ್ ಅಂತ ಅನ್ನೋದು ಅದೊಂದು ಗರ್ಭಗುಡಿ, ಅದು ದೇವರನ್ನು ಪ್ರತಿಷ್ಠಾಪಿಸಿರುವ ಗರ್ಭಗುಡಿ ಇರುತ್ತೆ ಗೊತ್ತಾ. ಒಂದು ದೇವಸ್ಥಾನ ಇರುತ್ತೆ, ದೇವಸ್ಥಾನದ ಒಳಗಡೆ ಒಂದು ಒಂದು ಅಂಗಳ ಇರುತ್ತೆ, ಅಂಗಳದ ಒಳಗಡೆ ಒಂದು ಪ್ರದಕ್ಷಿಣಾ ಪಥ ಇರುತ್ತೆ, ಅದ್ರ ಮಧ್ಯದಲ್ಲಿ ಒಂದು ಗರ್ಭಗುಡಿ ಇರುತ್ತೆ. ಆ ಆಲೋಚನೆ ಕಟ್ಟಿರೋದು ಈ ವಿಧಾನಸೌಧ. ಈಗಲೂ ಹಾಗೆ ಇದೆ, ನೀವು ಬಹಳ ಜನ ನೋಡಿರ್ತೀರಿ, ಅದರ ವಿಷಯ ಅನಿಸಿಲ್ದಿರ್ಬೋದು. ಆದರೂ ಅಸೆಂಬ್ಲಿ ಹಾಲ್ ಮಧ್ಯದಲ್ಲಿದೆ, ಸುತ್ತ ನಿಮಗೆ ಗಮನಿಸ್ಬೋದು. ಅಷ್ಟು ಓಡೋಕೆ ಅವಕಾಶ ಇದೆ, ಗ್ಯಾಲರಿ ಇದೆ, ಅನ್ನೋ ಅಧಿಕಾರಿಗಳ ಕೊಠಡಿ ಇದೆ, ಸಚಿವರ ಕೊಠಡಿಗಳಿದ್ದಾವೆ, ಮುಖ್ಯಮಂತ್ರಿಯ ಕೊಠಡಿ ಇದೆ. ಹೀಗೆ ತುಂಬ ಅದ್ಭುತವಾಗಿ ಆಲೋಚಿಸಿರುವ ಒಂದು ಕಟ್ಟಡ ಈ ವಿಧಾನಸೌಧ. ಆನಂತರ 1952 ಸೆಪ್ಟೆಂಬರ್ ತಿಂಗಳು ಇದೇ ತಿಂಗಳಲ್ಲಿ ಇದರ ಕೆಲಸ ಪ್ರಾರಂಭ ಆಯಿತು. 51 ಜುಲೈನಲ್ಲಿ ಜವಾಹರಲಾಲ್ ನೆಹರು ಅವರು ಇದಕ್ಕೆ ಶಂಕುಸ್ಥಾಪನೆ ಹಾಕಿದ್ರೂ ಕೂಡ ಕೆಲಸ ಪ್ರಾರಂಭ ಆಗಿದ್ದು 1952 ಸೆಪ್ಟೆಂಬರ್ನಲ್ಲಿ. ಹೊಸ ವಿನ್ಯಾಸದ ಮಾದರಿಯಲ್ಲಿ ಬಿ ಆರ್ ಮಾಣಿಕ್ಯ ಮತ್ತು ಅವರ ತಂಡ ಮತ್ತು ಕೆಂಗಲ್ ಹನುಮಂತಯ್ಯನವರ ಆಲೋಚನೆ ಎಲ್ಲವೂ ಸೇರಿ ರೂಪುಗೊಂಡಂತಹ ಅದ್ಭುತವಾದ ಒಂದು ನೀಲಿ ನಕ್ಷೆ, ಬ್ಲೂ ಪ್ರಿಂಟ್ ಅದು. ಸೊ ಅಲ್ಲಿ ಕೆಲಸ ಶುರು ಆಯಿತು. ಕೆಲಸ ಶುರುವಾದಾಗ ಒಂದು ತಾಂತ್ರಿಕವಾದ ತೊಡಕುಂಟಾಯಿತು, ಒಂದು ಟೆಕ್ನಿಕಲ್ ಪ್ರಾಬ್ಲಮ್ ಬಂತು. ಏನು ಅದು ಟೆಕ್ನಿಕಲ್ ಪ್ರಾಬ್ಲಮ್ ಅಂತಂದರೆ, ಆಗ ಕೆಲಸ ಮಾಡೋಕ್ಕೆ, ಈ ಕಟ್ಟಡದ ಕೆಲಸ ಮಾಡೋಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಜನ ಬೇಕಾಗಿತ್ತು, ಸಾವಿರಾರು ಸಂಖ್ಯೆಯಲ್ಲಿ ಜನ ಬೇಕಾಗಿತ್ತು. ಅಷ್ಟು ಜನರನ್ನು ಹೇಗೆ ಹೊಂದಿಸೋದು ಅಂತ ಯೋಚನೆ ಬಂದಾಗ ಒಂದು ಚರ್ಚೆ ಬರುತ್ತೆ. ಕೆಂಗಲ್ ಹನುಮಂತಯ್ಯನವ್ರಿಗೊಂದು ಆಲೋಚನೆ ಬರುತ್ತೆ, ಏನು ಅಂತಂದರೆ, ನಮ್ಮ ಜೈಲುಗಳಲ್ಲಿ ಎಷ್ಟು ಜನ ಖೈದಿಗಳಿದ್ದಾರೆ ಹೇಳಿ ಅಂತ ಒಂದು ಪ್ರಶ್ನೆ ಕೇಳ್ತಾರೆ ಅವರು. ಹಾಂ, ಯಾಕೆ ಅಂತ ಅಧಿಕಾರಿಗಳು ಕೇಳ್ತಾರೆ, ಹೇಳಿ ಎಷ್ಟು ಜನ ಖೈದಿಗಳಿದ್ದಾರೆ? ತುಂಬ ಜನ, ಸಾವಿರಾರು ಜನ ಇದ್ದಾರೆ. ಎಷ್ಟು ಜನ ಬೇಕು ನಮಗೆ? ನಮಗೊಂದು 5,000 ಜನ ಬೇಕು. ಹಾಗಾದ್ರೆ ಒಂದು ಕೆಲಸ ಮಾಡಿ, ನಮ್ಮ ಜೈಲಿನಲ್ಲಿ ಗಟ್ಟಿಮುಟ್ಟಾಗಿರುವಂತಹ ದೃಢಕಾಯರಾದ ಖೈದಿಗಳು ಯಾರ್ಯಾರಿದ್ದಾರೆ ಅವ್ರನ್ನೆಲ್ಲ ಕರ್ಕೊಂಬಂದು ಕೆಲಸ ಮಾಡಿಸಿ ಅಂತಾರೆ. ಎಸ್, ನಂಬಲು ಕಷ್ಟವಾದರೂ ಆಶ್ಚರ್ಯದ ಸಂಗತಿ, ಆದರೂ ಬಹಳ ಸತ್ಯದ ಸಂಗತಿ. ಏನು ಅಂತಂದರೆ, ಒಟ್ಟು 6,300 ಕಾರ್ಮಿಕರು, ತಂತ್ರಜ್ಞರು, ಕುಶಲಕರ್ಮಿಗಳು ಸೇರಿ ನಿರ್ಮಿಸಿರುವ ಬೃಹತ್ ಕಟ್ಟಡ ಇದು. ಇದಕ್ಕೆ 5,000 ಜನ ಕರ್ನಾಟಕದಾದ್ಯಂತ ಇರುವ ಅನೇಕ ಜೈಲುಗಳ ಗಟ್ಟಿಮುಟ್ಟಾದ ದೃಢಕಾಯರಾದ ಖೈದಿಗಳು ಇದಕ್ಕೆ ತಮ್ಮ ಬೆವರನ್ನು ಹರಿಸಿದ್ದಾರೆ. ಅದರ ಫಲವೇ ನಾವಿವತ್ತು ನೋಡ್ತಾ ಇರುವ ಈ ವಿಧಾನಸೌಧ ಕಟ್ಟಡ. ಈ ಜೈಲಿನ ಖೈದಿಗಳು ಅಂದ ತಕ್ಷಣ ನಾನು ಇನ್ನೊಂದು ವಿಷಯ ಹೇಳಬೇಕು, ಎಷ್ಟು ಕೊಡ್ತಾ ಇದ್ರಂತೆ ಪೇಮೆಂಟ್ ಅವ್ರಿಗೆ ಅಂತ ನೀವು ಕೇಳ್ಬೋದು. ನೋಡಿ, ನಮ್ಮ ಆಳುವವರ ದೂರದೃಷ್ಟಿ ಚೆನ್ನಾಗಿದ್ದರೆ ಇಲ್ಲಿ ಬರುವ ದುಡ್ಡು ಜನರ ದುಡ್ಡಪ್ಪ, ಇಲ್ಲಿ ಪ್ರತಿಯೊಂದು ರೂಪಾಯಿಗೂ ನಾನು ಲೆಕ್ಕ ಕೊಡಬೇಕು, ಐ ಆಮ್ ಅಕೌಂಟೇಬಲ್ ಫಾರ್ ಎವ್ರಿ ರೂಪಿ ಅನ್ನುವ ಆಲೋಚನೆ ಇದ್ದರೆ ಎಷ್ಟು ಒಳ್ಳೆ ಕೆಲಸ ಮಾಡೋಕ್ಕೆ ಸಾಧ್ಯ ಅನ್ನೋಕ್ಕೆ ಈ ಉದಾಹರಣೆ ನನಗೆ ಹೇಳಬೇಕು. ಭಾಳ ಒಳ್ಳೆ ಉದಾಹರಣೆ ಕೇಳಿ. ಏನಂದರೆ, ಹೊರಗಡೆಯಿಂದ ಜನನ ಕರೆಸಬಹುದಿತ್ತು, ಆದರೆ ಅವ್ರಿಗೆ ಹೆಚ್ಚು ಕೂಲಿಯನ್ನು ಕೊಡಬೇಕು. ಆದರೆ ಜೈಲಿನ ಖೈದಿಗಳಾದರೆ ಅವ್ರು ಶಿಕ್ಷೆ ಅನುಭವಿಸ್ತಿರ್ತಾರೆ, ಮತ್ತು ಜೈಲಲ್ಲೂ ಕೂಡ ಅದು ಇದು ಕೆಲಸ ಮಾಡಬೇಕಾಗುತ್ತೆ. ಅವ್ರನ್ನೇ ಕರೆಸಿ ಅವ್ರಿಗೆ ಒಂದು ಪುಟ್ಟ ಪೇಮೆಂಟ್ ಕೊಡ್ಬೋದಲ್ಲ, ಹೊರಗಿನವ್ರಿಗೆ ಕೊಡೋಕ್ಕಿಂತಲೂ ಕಡಿಮೆ ಕೂಲಿ ಕೊಟ್ಟು ಮಾಡಿಸ್ಬೋದಲ್ಲ ಅಂತ ಆಲೋಚನೆ ಬರುತ್ತೆ. ಹಾಗಾಗಿ ಆ 5,000 ಹೆಚ್ಚಿನ ಜೈಲಿನ ಖೈದಿಗಳಿಗೆ ಕೊಡ್ತಾ ಇದ್ದಿದ್ದು ಒಂದೊಂದು ರೂಪಾಯಿ, ಓನ್ಲಿ 1 ರೂಪಿ ಪರ್ ಡೇ ಕೂಲಿ, ಅದು ಪರ್ ಡೇ ವೇಜಸ್ಸು ಅವ್ರಿಗೆ ಕೊಡ್ತಿದ್ರಂತೆ. ಸೊ ಆ ಕೂಲಿಯನ್ನು ಕೊಟ್ಟು ಈ ಕೆಲಸ ಮಾಡಿಸಿದಂಥದ್ದು ನಮ್ಮ ಕೆಂಗಲ್ ಹನುಮಂತಯ್ಯನವರ ಬಹಳನೇ ಅದ್ಭುತವಾದ ಒಂದು ದೂರದೃಷ್ಟಿಯ ಕ್ರಮ. ಸೊ ಎಂಥ ಒಳ್ಳೆಯ ವಿಚಾರ ಅಲ್ವಾ? ಸ್ಮರಿಸೋಣ ಶಾಸನ ಗುಡಿಕಾರರ, ಸ್ಮರಿಸೋಣ. ನಾಳೆ ಯಾರಾದರೂ ನನ್ನನ್ನು ಸ್ಮರಿಸುತ್ತಾರಾದರೆ, ಆಗ ಅವರು ಈತ ಭಾರತವನ್ನು ಹಾಗೂ ಅದರ ಜನತೆಯನ್ನು ಮನಃಪೂರ್ವಕವಾಗಿ ಹಾಗೂ ಹೃತ್ಪೂರ್ವಕವಾಗಿ ಪ್ರೀತಿಸುತ್ತಿದ್ದವನು. ಹಾಗೆಯೇ ಅವರು ಅವನ ಬಗ್ಗೆ ಅಮಿತ ಪ್ರೀತಿ ವಿಶ್ವಾಸಗಳನ್ನು ತೋರಿ ಆದರದಿಂದ ಕಾಣುತ್ತಿದ್ದರು ಎಂದು ಸ್ಮರಿಸಲಿ ಎಂಬುದಾಗಿ ಇಚ್ಛಿಸುತ್ತೇನೆ. ಜವಾಹರಲಾಲ್ ನೆಹರು. ಎಸ್ ಸ್ನೇಹಿತರೆ, ಇದು ವಿಧಾನಸೌಧದ ಎದುರುಗಡೆ ಇರುವ ನಮ್ಮ ಚಾಚಾ ನೆಹರು ಅಥವಾ ಜವಾಹರಲಾಲ್ ನೆಹರು ಅವರ ಪ್ರತಿಮೆಯ ಕೆಳಭಾಗದಲ್ಲಿ ಬರೆದಿರುವಂತಹ ಒಂದು ಬರಹ.
ನಾನು ಈ ಭಾರತದ ಬಗ್ಗೆ ಬಹಳ ಪ್ರೀತಿ ಉಳ್ಳವನಾಗಿದ್ದೆ ಮತ್ತು ಜನ ಕೂಡ ನನ್ನ ಬಹಳ ಪ್ರೀತಿಯಿಂದ ಕಾಣ್ತಿದ್ರು ಅನ್ನುವುದು ನೆನಪಾದರೆ ಸಾಕು ಅಂತ ಅನ್ನೋದು ಅವರ ಆಶಯಾಗಿತ್ತು. ಬನ್ನಿ ನಮ್ಮ ವಿಧಾನಸೌಧದ ಕಥೆನ ಮುಂದುವರ್ಸೋಣ. 52 ಸೆಪ್ಟೆಂಬರ್ನಲ್ಲಿ ಪ್ರಾರಂಭ ಆಯಿತು. 6,300ಕ್ಕೂ ಹೆಚ್ಚಿನ ಕಾರ್ಮಿಕರು ಕುಶಲಕರ್ಮಿಗಳು, ಅದರಲ್ಲಿ 5,000ಕ್ಕೂ ಹೆಚ್ಚು ನಮ್ಮ ಜೈಲಿನ ಖೈದಿಗಳಿದ್ದರು. ಇನ್ನು ಒಂದು 1,500ದಷ್ಟು ಜನ ಬಡಗಿಗಳು, ಕಲ್ಲು ಕೆಲಸ ಮಾಡುವಂಥವರು, ಶಿಲ್ಪಿಗಳು ಇತ್ಯಾದಿ ಕುಶಲಕರ್ಮಿಗಳು, ಅಂದರೆ ದಿ ಟೆಕ್ನಿಷಿಯನ್ಸ್, ಸ್ಕಿಲ್ಡ್ ಲೇಬರ್ಸ್ ಇದ್ದರು. ಸೊ ಅವರು ಎಲ್ಲರೂ ಸೇರಿ ಕಟ್ಟಿದಂತಹ ಕಟ್ಟಡ ಇದು. ಸತತ 4 ವರ್ಷಗಳ ಕಾಲ ನಡೆದಂತಹ ಕೆಲಸ, ಸತತವಾಗಿ 4 ವರ್ಷಗಳ ಕಾಲ ನಡೆದಂತಹ ಕೆಲಸ. 52ರಿಂದ 56ರವರೆಗೆ 4 ವರ್ಷ, ಆಲ್ಮೋಸ್ಟ್ ಅದು ನಮ್ಮ ಕೆಂಗಲ್ ಹನುಮಂತಯ್ಯನವರ ಅಧಿಕಾರಾವಧಿ, ಮುಖ್ಯಮಂತ್ರಿಯಾಗಿ ತಮ್ಮ ಅಧಿಕಾರಾವಧಿಯ ಅಷ್ಟೂ ಸಮಯವನ್ನು ಈ ಕಟ್ಟಡದ ಕೆಲಸಕ್ಕೆ ಅವರು ತೊಡಗಿಸ್ಕೊಂಡಿದ್ದರು. ಬಹಳ ಉತ್ಸಾಹ ಇತ್ತು, ಪ್ರೀತಿ ಇತ್ತು, ಪ್ರತಿಯೊಂದನ್ನು ತಾವೇ ಖುದ್ದಾಗಿ ನಿಂತು ಗಮನಿಸ್ತಿದ್ರಂತೆ ಕೆಂಗಲ್ ಹನುಮಂತಯ್ಯನವರು. ಅದು ಇತಿಹಾಸದಲ್ಲಿ ದಾಖಲು ಕೂಡ ಆಗಿದೆ. 18 ಕಚೇರಿಯಲ್ಲಿ ಅವರು ಆಗ ಕೆಲಸ ಮಾಡ್ತಿದ್ದದ್ದು ತಮ್ಮ ಆಡಳಿತದ ಕೆಲಸ. ಅಲ್ಲಿ ಪ್ರತಿದಿನ ಕೆಲಸ ಮುಗಿಸಿ ಬಿಡುವು ಸಿಕ್ಕಾಗ ಇಲ್ಲಿಗೆ ಬಂದು ಮೇಸ್ತ್ರಿಗಳನ್ನು ಮಾತಾಡಿಸಿ, ಕೆಲಸಗಾರರನ್ನು ಮಾತಾಡಿಸಿ, ಇಂಜಿನಿಯರ್ಗಳನ್ನ ಮಾತಾಡಿಸಿ, ಹೇಗೆ ನಡೀತಾ ಇದೆ ಕೆಲಸ, ಏನು ತಪ್ಪಾಗ್ತಿದೆ, ಏನಾಗ್ತಿದೆ ತೋರಿಸಿ ಅಂತ ತಾವೇ ಪ್ರತಿಯೊಂದು ಮೆಟ್ಟಿಲುಗಳನ್ನು ಹತ್ತಿ ನೋಡಿ ಮಾಡಿ ಮುಟ್ಟಿ ತಟ್ಟಿ ನೋಡ್ತಿದ್ರಂತೆ ನಮ್ಮ ಕೆಂಗಲ್ ಹನುಮಂತಯ್ಯನವರು. ಈ ಸಂದರ್ಭದಲ್ಲಿ ನಾನು ಒಂದು ಬಹಳ ಮುಖ್ಯವಾದ ಒಂದು ಘಟನೆಯನ್ನು ನಾನು ನೆನೆಸ್ಕೊಳ್ಳೇಬೇಕು ಸ್ನೇಹಿತರೆ. ಏನು ಅಂತಂದರೆ, ಅದು ಕೆಂಗಲ್ ಹನುಮಂತಯ್ಯನವರ ಮೇಲೆ ನಡೆದಂತಹ ಒಂದು ಹಲ್ಲೆಯ ಪ್ರಕರಣ. ನಾನು ನೆನೆಸ್ಕೊಳ್ಳೇಬೇಕು ಏನು ಹಲ್ಲೆ ಪ್ರಕರಣ. ಅದೊಂದು ದಿನ ಸಂಜೆ, ಅದೊಂದು ಈವ್ನಿಂಗು, ಕೆಂಗಲ್ ಹನುಮಂತಯ್ಯನವರು 18 ಕಚೇರಿಯಲ್ಲಿ, ಯಾಕಂದರೆ ಆಗಿನ್ನೂ ಈ ಕಟ್ಟಡ ಮುಗಿದಿರಲಿಲ್ಲ, 18 ಕಚೇರಿಯಲ್ಲಿದ್ದರು, ಕೆಲಸ ಮಾಡ್ತಿದ್ರು, ಅದನ್ನು ಮುಗಿಸಿದ್ರು. ಸಂಜೆ ಮನೆಗೆ ಹೋಗಬೇಕಿತ್ತು. ಹೋಗಕ್ಕೆ ಮೊದಲು ನಾನು ಇಲ್ಲೊಂದು ಸಲ ಹೋಗಿ ಏನು ಕೆಲಸ ನಡೀತಾ ಇದೆ, ಹೇಗೆ ನಡೀತಾ ಇದೆ ನೋಡ್ಬಿಡೋಣ ಅಂಥೇಳಿ ಬಂದರು. ಬಂದು ಎಂದಿನಂತೆ ನಿತ್ಯದಂತೆ ಇದೇ ಮೆಟ್ಲುಗಳನ್ನ ಹತ್ತಿ ನೋಡ್ತಾ ಮುಂದೆ ಇನ್ನೇನು ಹೋಗ್ತಿರ್ಬೇಕಾದ್ರೆ ಒಬ್ಬ ಖೈದಿ, ಒಬ್ಬ ಜೈಲಿನ ಖೈದಿ, ಏನಾಯಿತು ಏನೋ ಗೊತ್ತಿಲ್ಲ, ಇದ್ದಕ್ಕಿದ್ದಂತೆ ಅವ್ರನ್ನ ದೂಡ್ತಾನೆ, ತಳ್ಳಿಬಿಡ್ತಾನೆ. ತಳ್ಳಿಬಿಟ್ಟು ಆ ಕಡೆ ಈ ಕಡೆ ಇದ್ದಂತಹ ಕಬ್ಬಿಣದ ಸರಳನ್ನು ಎತ್ಕೊಳ್ಳೋಕ್ಕೆ ಅಂತ ಹೋಗ್ತಾನೆ. ಅಷ್ಟರಲ್ಲಿ ಚಿಕ್ಕಬಳ್ಳಾಪುರದ ಕಡೆಯ ಒಬ್ಬರು ಪುಟ್ಟಸ್ವಾಮಿ ಅಂತನವರು ಆತನನ್ನು ಬಲವಾಗಿ ಹಿಡ್ಕೊಳ್ತಾರೆ. ಪುಟ್ಟಸ್ವಾಮಿಯವರು ಬಹಳ ಗಟ್ಟಿಮುಟ್ಟಾದ ಆಸಾಮಿ ಆಗಿದ್ದರಿಂದ ಅವರು ಅವತ್ತು ಕೆಂಗಲ್ ಹನುಮಂತಯ್ಯನವ್ರನ್ನ ಆ ಖೈದಿಯಿಂದ ಉಳಿಸ್ಕೋತಾರೆ. ಆನಂತರ ಎನ್ಕ್ವೈರಿ ಆಗುತ್ತೆ, ಆತನ ಬಂಧನ ಆಗುತ್ತೆ, ಏನಾಯಿತು, ಅವನು ಯಾಕೆ ಆ ಒಂದು ಹಲ್ಲೆಯ ಪ್ರಕರಣ ಮಾಡ್ದ, ಹಲ್ಲೆಗೆ ಆ ಒಂದು ಪ್ರಯತ್ನ ಮಾಡ್ದ ಅಂತನ್ನೋದು ನಿಗೂಢ, ನಮಗಂತೂ ಗೊತ್ತಾಗಿಲ್ಲ. ಸೊ ಹಾಗಾಗಿ ಕೆಂಗಲ್ ಹನುಮಂತಯ್ಯನವರು ಸ್ವಲ್ಪ ಯಮಾರಿದ್ರೂ ಅವತ್ತು ತೀವ್ರವಾದ ಹಲ್ಲೆಗೊಳಗಾಗಬೇಕಿತ್ತು. ಇನ್ನೂ ಏನಾದರೂ ಹೆಚ್ಚು ಕಮ್ಮಿ ಆಗಿದ್ರು ಅವ್ರು ತಮ್ಮ ಪ್ರಾಣವನ್ನೇ ಕೂಡ ಕಳ್ಕೋಬೇಕಾಗಿತ್ತು ಈ ಕಟ್ಟಡ ಕಟ್ಟುವ ಒಂದು ಸಲುವಾಗಿ. ನೋಡಿ, ಅದ್ಭುತವಾದ ಕಟ್ಟಡ, ಒಳಾಂಗಣ, ಒಳಗಡೆಯಿಂದ ನೀವು ನೋಡ್ತಿರ್ಬೋದು, ಒಳಾಂಗಣ ಅಂತೂ ಅದ್ಭುತವಾಗಿದೆ. ಮರಗಳ ಕೆತ್ತನೆ, ಆ ಟೇಬಲ್ಲು, ಕುರ್ಚಿಗಳು, ಸ್ಪೀಕರ್ ಕೂತ್ಕೊಳ್ಳೋಂಥ ಜಾಗ, ಆಡಳಿತ ಪಕ್ಷದವ್ರು ಕೂತ್ಕೊಳ್ಳೋಕ್ಕೊಂದು ಜಾಗ, ವಿರೋಧ ಪಕ್ಷದವ್ರು ಕೂತ್ಕೊಳ್ಳೋಕ್ಕೊಂದು ಜಾಗ, ಚರ್ಚಿಸೋದಕ್ಕೆ ಬೇಕಾದ ಆಸನಗಳು ಎಲ್ಲವನ್ನು ಅದ್ಭುತವಾಗಿ ಮಾಡಲಾಗಿದೆ ಸ್ನೇಹಿತರೆ. ಆಯಿತು, ಇಷ್ಟು ಒಳ್ಳೆ ಕಟ್ಟಡ ಕಟ್ಟಿದ್ದಾರೆ, ಕಲ್ಲಿನಲ್ಲಿ ಯಾಕೆ ಕಟ್ಟಿದ್ರು, ಕಲ್ಲಲ್ಲೇ ಯಾಕೆ ಕಟ್ಟಿದ್ರು, ಬೇರೆ ಯಾಕೋ ಯಾಕೆ ಬಳಸಲಿಲ್ಲ ಅಂತ ಅನ್ನುವ ಒಂದು ಮುಖ್ಯವಾದ ಪ್ರಶ್ನೆ ಬರುತ್ತಲ್ಲ ಸ್ನೇಹಿತರೆ. ಎಸ್, ಇದು ಕೇಳಲೇಬೇಕಾದಂಥ ಪ್ರಶ್ನೆ. ಯಾಕಂದರೆ ಸ್ನೇಹಿತರೆ, ನಾನು ಆಗಲೇ ಹೇಳಿದಾಗೆ ಅಮೇರಿಕಾ ವಾಸ್ತುಶೈಲಿಯ ಕಟ್ಟಡಕ್ಕೂ ನಮ್ಮ ಭಾರತೀಯ ಅಥವಾ ಕರ್ನಾಟಕದ ವಾಸ್ತುಶಿಲ್ಪದ ಪ್ರಕಾರಕ್ಕೂ ಇರುವ ವ್ಯತ್ಯಾಸವೇ ಈ ಕಲ್ಲು. ಅಂದರೆ ನೀವು ನಮ್ಮ ಹಳೆಯ ಐತಿಹಾಸಿಕ ಕಟ್ಟಡಗಳನ್ನು ಕರ್ನಾಟಕದಲ್ಲಿ ಕಾಣ್ಬೋದು, ಬಹುತೇಕ ಕಟ್ಟಡಗಳು ಕಟ್ಟಿರೋದು ಕಲ್ಲಲ್ಲಿ. ಹಾಗಾಗಿ ಆ ವಾಸ್ತುಶಿಲ್ಪ ಅಥವಾ ಬ್ಲೂ ಪ್ರಿಂಟ್ ರೆಡಿಯಾದಾಗಲೇ ಡಿಸೈಡ್ ಆಗಿತ್ತು ಇದನ್ನು ಕಲ್ಲಲ್ಲೇ ಕಟ್ಟಬೇಕು ಅಂಥೇಳಿ. ಮತ್ತು ಕಲ್ಲು ಅಂತನ್ನೋದು ಒಂದು ಸಿಂಬಲ್, ಒಂದು ಪ್ರತಿಮಾತ್ಮಕವಾದ, ಒಂದು ರೂಪಕವಾದಂಥ ಒಂದು ವಸ್ತು ಅದು. ಅಂದರೆ ಬಹಳ ಗಟ್ಟಿತನಕ್ಕೆ ಒಂದು ರೂಪಕ ಅದು, ಅದೊಂದು ಸಿಂಬಲ್ ಅದು. ಹಾಗಾಗಿ ಈ ಕಟ್ಟಡ ಎಷ್ಟು ಬಿಗಿಯಾಗಿದೆಯೋ ಹಾಗೆ ಆಡಳಿತ ಕೂಡ ಬಿಗಿಯಾಗಿರಬೇಕು, ಜನರ ಬದುಕು ಕೂಡ ಅಷ್ಟೇ ಚೆನ್ನಾಗಾಗಬೇಕು ಅಂತನ್ನೋದು ಕೆಂಗಲ್ ಹನುಮಂತಯ್ಯನವ್ರ ಕಲ್ಪನೆ ಆಗಿತ್ತು. ಆ ಕಾರಣಕ್ಕೆ ಕಲ್ಲಲ್ಲಿ ಕಟ್ಟಬೇಕು ಅಂತ ಆರಿಸ್ಕೊಂಡ್ರು. ಆಯಿತು, ಕಲ್ಲಲ್ಲಿ ಕಟ್ಟಬೇಕು ಅಂತಲೂ ಆರಿಸ್ಕೊಂಡ್ರು. ಆದರೆ ಯಾವ ಕಲ್ಲಲ್ಲಿ ಕಟ್ಟೋದು, ಆ ಕಲ್ಲುಗಳನ್ನು ಎಲ್ಲಿ ತರೋದು ಅಂತನೋ ಪ್ರಶ್ನೆ ಎದುರಾಯಿತು. ಆಗ ಕೆಂಗಲ್ ಹನುಮಂತಯ್ಯನವ್ರು ಹೇಳಿದ ಒಂದೇ ವಿಷಯ, ಹೇಗಿದ್ದರೂ ನಮ್ಮದು ದೇಸಿ ಮಾದರಿ, ನಮ್ಮದೇ ಆದಂಥ ಕರ್ನಾಟಕದ ವಾಸ್ತುಶಿಲ್ಪದ ಮಾದರಿ, ನಾವು ಯಾಕೆ ಆ ಊರು ಈ ಊರಿಗೆ ಹೋಗ್ಬೇಕು, ಹುಡುಕಿ ನಮ್ಮ ಸುತ್ತಾನೆ ಅಂಥೇಳಿ ಮತ್ತೊಂದು ತಂಡ ಕಳಿಸ್ತಾರೆ. ಆಗ ನಮ್ಮ ಬೆಂಗಳೂರಿನ ಹತ್ತಿರದ ತುರುವೇಕೆರೆ, ಮಾಯಸಂದ್ರ, ಹೆಸರುಘಟ್ಟ, ಮಾಗಡಿ, ಇಲ್ಲಿ ಸಿಕ್ಕುವಂತಹ ದೇಸಿ ಕಲ್ಲುಗಳು, ಇಲ್ಲಿಯ ಕಲ್ಲುಗಳನ್ನು ಬಳಸಿಕೊಂಡು ಕಟ್ಟಿದ್ದೆ ಈ ವಿಧಾನಸೌಧ ಕಟ್ಟಡ. ಅಷ್ಟು ಮಾತ್ರ ಅಲ್ಲ ಸ್ನೇಹಿತರೆ,
ನೋಡಿ ಅಲ್ಲಿರುವ ಪ್ರತಿಯೊಂದು ಆ ಹೂವಿನ ಕೆತ್ತನೆ ಕಿಟಕಿಗಳ ಕಮಾನುಗಳು ಕಂಬಗಳು ಅಲ್ಲಿರುವ ಚಿತ್ತಾರ ಹಾಕಿ ಆ ಒಂದು ನಾವು ಏನು ಜಾಲಂದ್ರ ಅಥವಾ ಗಾಳಿ ಬರಕ್ಕೆ ಬೆಳಕಿನ ಕಿಂಡಿಗಳು ಅಂತ ಕರೀತೀವಲ್ಲ ಎಲ್ಲವನ್ನೂ ನಮ್ಮ ದೇಶೀಯ ಶಿಲ್ಪಿಗಳ ಕೆತ್ತಿರುವಂತದ್ದು ಎಲ್ಲ ನಮ್ಮ ದೇಶೀಯ ಶಿಲ್ಪಿಗಳ ಕೆತ್ತಿರುವಂತದ್ದು ಹಾಗಾಗಿ ಬಳಸಿರುವ ವಸ್ತು ಬಳಸಿರುವ ಕಾರ್ಮಿಕರು ಕೆಲಸ ಮಾಡಿರುವ ತಂತ್ರಜ್ಞರು ಕುಶಲಕರ್ಮಿಗಳು ಎಲ್ಲರೂ ಕನ್ನಡಿಗರು ಅಂತ ಹೇಳೋಕೆ ಬಹಳ ಹೆಮ್ಮೆ ಆಗುತ್ತೆ ಬಹಳ ಸಂತೋಷ ಆಗುತ್ತೆ ಈ ಕಟ್ಟಡದ ಬಗ್ಗೆ ಕೇಳಬೇಕು ಅಂತಂದ್ರೆ ಅಂಡ್ ಸ್ನೇಹಿತರೆ ಇನ್ನೊಂದು ಬಹಳ ಮುಖ್ಯವಾದ ವಿಷಯ ಹೇಳಬೇಕು